ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡ್ತು. ಈಗ ಮಹತ್ವದ್ದು ಈ ನೋಟಿಫಿಕೇಶನ್ ನಂತರ 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅದರಲ್ಲಿ ನಾನು ಜಲಸಂಪನ್ಮೂಲ ಸಚಿವನಾಗಿದ್ದೆ 2013ರಿಂದ 2018ರವರೆಗೆ. ನಮ್ಮ ಸರ್ಕಾರ ಬಂದ ಕೂಡಲೇ ಇದೇನು ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಿತ್ತು. ನಾನು ಆಗಸ್ಟ್ 2013, ಬಹಳ ಮಹತ್ವದಿದೆ, ಆಗಸ್ಟ್ 2013 ನಮ್ಮ ನಾರಿಮನ್ನವರು, ಫಾಲಿ ನಾರಿಮನ್ನವರು, ನಮ್ಮ ಏನು ಲೀಗಲ್ ಟೀಮ್ ಇದೆ ಅದರ ಮುಖ್ಯಸ್ಥರು, ಕಾನೂನು ತಂಡದ ಮುಖ್ಯಸ್ಥರು, ಅವರಿಗೆ ನಾನು ಆಗಸ್ಟ್ 2013ರಲ್ಲಿ ಒಂದು ಸಾವಿರನ ಭೇಟಿಯಾದೆ. ಭೇಟಿಯಾಗಿ ಈ ಮೇಕೆದಾಟು ಯೋಜನೆ, ಇದು ಅನೇಕ ದಶಕಗಳಿಂದ ಒಂದು ದಿವಸ ನಮ್ಮ ಕರ್ನಾಟಕ ಜನತೆಯ ಮತ್ತು ಸರ್ಕಾರದ ಒಂದು ಆಶಯವಾಗಿದೆ. ಈ ಕುರಿತು ತಮ್ಮ ಸಲಹೆಯನ್ನ ನಾನು ಕೇಳ್ತೇನೆ ಅಂತ ಹೇಳಿ ಅವರು ನನಗೆ ಸಲಹೆಯನ್ನು ಕೊಟ್ಟರು. ಯು ಪ್ಲೀಸ್ ಗೋ ಅಹೆಡ್, ನೀವು ಮುಂದುವರಿಯಿರಿ, ನೋಬಡಿ ಪ್ರಿವೆಂಟ್ಸ್ ಯು, ಯಾರಿಗೂ ತಡೆಯಕ್ಕಾಗದಲ್ಲ, ನೀವು ಎಲ್ಲಾ ಕ್ರಮಗಳನ್ನು ಕೈಕೊಡ್ರಿ, ಅಥವಾ ಇವು DPR ಆಗಿರ್ಬೋದು, ಇತರ ವ್ಯವಸ್ಥೆನೆಲ್ಲ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾರಿಮನ್ನವರು ಭೇಟಿಯಾದ ಕೂಡಲೇ ನಾನು ಬಂದು ಡೆಲ್ಲಿಯಿಂದ ಬೆಂಗಳೂರು ಬಂದ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವ್ರನ್ನ ಹೋಗಿ ನಾನು ಭೇಟಿಯಾದೆ. ಭೇಟಿಯಾಗಿ ಅವ್ರಿಗೆ ನಾನು ಈಗ ನಾರಿಮನ್ನವ್ರನ್ನ ಈಗ ಮೇಕೆದಾಟು ಕೂತು ನಾನು ಚರ್ಚೆ ಮಾಡಿದ್ದೀನಿ, ಅವ್ರು ಮುಂದುವರಿಯಿರಿ ನೀವು ಒಂದು ದಿವಸ, ಮತ್ತು ಎಲ್ಲಾ ಕ್ರಮಗಳನ್ನು ನೀವು ಕೈಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಕಷ್ಟಕರವಾದಂತ ಕೆಲಸ ಇರುವುದರಿಂದ ಈ DPR ವಿಶೇಷವಾಗಿ ಅಂತರ್ಜಲ ವಿವಾದ ಇರುವಂತದ್ದು, ಸಬ್ಮರ್ಜೆನ್ಸ್ ಆಗುವಂತದ್ದು ಇಂತ ಎಲ್ಲವೂ ಕೂಡ ಇರುವುದರಿಂದ ಇದಕ್ಕೆ ನಾವು ಏನೋ ಎಕ್ಸಂಪ್ಷನ್, 4G ಎಕ್ಸಂಪ್ಷನ್ ಕೂಡ ಮಾಡಬೇಕು ಅಂತ ಹೇಳ್ತಿದ್ದು. ಒಂದು ದಿವಸ ನಾನು ಆ ಮೀಟಿಂಗ್ ನಲ್ಲಿ ಒಂದು ದಿವಸ ನಾವು ನಿರ್ಣಯ ಕೈಕೊಂಡ್ವಿ. ನಾವು ಇದಕ್ಕೆ DPR 5,912 ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಮೇಕೆದಾಟು ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಸ್ ರೆಕಾರ್ಡೆಡ್. 13/3/2017 ಸಾಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅನ್ನ ನಾವು ಕೊಡ್ತೀವಿ. 5,912 ಕೋಟಿಗೆ ಅದನ್ನ AFI ಆಗಿ ನಿಮ್ಗೆ ಕೊಟ್ಟಿದ್ದೀನಿ. Next 5. 7/7/2017 ಇದು ಬಹಳ ಮಹತ್ವದಿದೆ. ಅವರಲ್ಲಿ 7/6/2017 7/6/2017 ನಮ್ಮ DPR ಅನ್ನ ಸೌತ್ ಡಿವಿಜನ್, ದಕ್ಷಿಣ ವಿಭಾಗ, ಸೌತ್ ಇಂಡಿಯಾ ಡಿವಿಜನ್ ಏನಿದೆ ದಕ್ಷಿಣ ವಿಭಾಗ. ಸೊ ನಾನು ಕೇಳ್ತೀನಿ, ಇವ್ರು ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಮಾಡ್ತಾ ಇದಾರೆ? DPR ಪ್ಲೀಸ್ ಬಿದ್ದು ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರಿಗೆ ನಾವು DPR ಸಬ್ಮಿಟ್ ಮಾಡಿದ್ದು ಮಾಡಿದೀವಿ, DPR ತಯಾರು ಮಾಡಿದ್ದು ನಾವೇ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದು ನಾವೇ, DPR ಅನ್ನ ಕೇಂದ್ರ ಜಲ ಆಯೋಗದ ಡಿವಿಜನ್ ಕೊಟ್ಟಿದ್ದು ನಾವೇ. ಕೇಂದ್ರ ಜಲ ಆಯೋಗ ತನ್ನ ಕೊರಿಯದಲ್ಲಿ ಅವ್ರದ್ದು 2017ರಲ್ಲಿ ಗೈಡ್ಲೈನ್ಸ್ ಚೇಂಜ್ ಆಗ್ತವೆ. ಅದ್ ನಮ್ ಸಂಬಂಧಿಸಿದ ಅದು ಅವ್ರ ಗೈಡ್ಲೈನ್ಸ್ ಚೇಂಜ್ ಮಾಡಿ ನಮ್ಗೆ ಹೇಳ್ತಾರೆ. ಗೈಡ್ಲೈನ್ಸ್ ಚೇಂಜ್ ಆಗಿದಾವೆ 2017, ಅದ್ರ ಪ್ರಕಾರ ನೀವು DPR ಮೊದಲಿನ ಪ್ರಕಾರ DPR ಕೊಡಬೇಕಾಗಿತ್ತು. ಈಗ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಕೊಡಿ, ಕೊಟ್ಟಾದ್ಮೇಲೆ ಅದು ಕ್ಲಿಯರೆನ್ಸ್ ಆದ್ಮೇಲೆ DPR. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.